सब्सक्राइब मारी क्लेवर टेक यूट्यूब चैनल ना मत बेल आइकन मेले क्लिक मारी यार किंतु मुझे वीडियो नोट के Hey what's up guys ನಾನು ಸೋಮ್ ಶೇಖರ್ ಫಾರ್ಮ್ ಕ್ಲಬ್ ಅಂತ ಕನ್ನಡ ರಿಲಯನ್ಸ್ ಕೂಡಿಂದ ಒಂದು ಹೊಸ ಅಪ್ಡೇಟ್ ಸಿಗ್ತಾ ಇದೆ ಯೂಸರ್ ನೇ ಒಂದು ರಿಲಯನ್ಸ್ ಜಿಯೋ ಧನದನನ ಆಫರ್ ನ ಯೂಸ್ ಮಾಡ್ತಾ ಇದೀವಿ ಅದೇ ತರ ಒಂದು ತುಂಬಾ ಜನ ಕನ್ಫ್ಯೂಷನ್ ಇದ್ದಾರೆ ರಿಲಯನ್ಸ್ ಜಿಯೋ ಧನದನನ ಆಫರ್ ಒಂದು 15 ಜುಲೈ ಅಥವಾ ಒಂದು 13 ಜುಲೈಗೆ ಎಂಡ್ ಆಗ್ತಾ ಇದೆ ಸೋ ಅದೇ ತರ ಒಂದು ಯಾವ ರೀಚಾರ್ಜ್ ಮಾಡಿಸ್ಕೋಬೇಕು ಯಾವಾಗ ಹೊಸ ಆಫರ್ ಬರುತ್ತೆ ಅಂತ ಒಂದು ತುಂಬಾ ಜನ ಕನ್ಫ್ಯೂಷನ್ ಇದ್ದಾರೆ ಬಟ್ ರಿಲಯನ್ಸ್ ಇಲ್ಲಿ ಒಂದು ಅನೌನ್ಸ್ಮೆಂಟ್ ನ ಮಾಡಿದೆ 21 ಗೆ ಒಂದು ಇವೆಂಟ್ ಇದೆ ಆ ಇವೆಂಟ್ ನಲ್ಲಿ ಒಂದು ಹೊಸ ಡಿವೈಸ್ ಗಳನ್ನ ಲಾಂಚ್ ಮಾಡ್ತಾ ಇದೆ ಹೊಸ ಸ್ಮಾರ್ಟ್ ಫೋನ್ ಕೂಡ ಲಾಂಚ್ ಮಾಡ್ತಾ ಇದೆ ಅದೇ ತರ ಒಂದು ಹೊಸ ಆಫರ್ಸ್ ನ ಕೂಡ ಇಲ್ಲಿ ಲಾಂಚ್ ಮಾಡ್ತಾ ಇದೆ ಅಂತ ರಿಲಯನ್ಸ್ ಒಂದು ಅನೌನ್ಸ್ಮೆಂಟ್ ನ ಮಾಡಿದೆ ಸೋ ಇವತ್ತಿನ ಈ ವಿಡಿಯೋ ನಲ್ಲಿ ನೀವು ಒಂದು ಆ ಒಂದು ಅನೌನ್ಸ್ಮೆಂಟ್ ನಲ್ಲಿ ಏನೇನು ಯಾವ ಯಾವ ಒಂದು ಡಿವೈಸ್ ಗಳನ್ನ ಲಾಂಚ್ ಮಾಡ್ತಾ ಇದೆ ಮತ್ತೆ ಯಾವ ತರ ನಿಮಗೆ ಆಫರ್ಸ್ ಗಳನ್ನ ಲಾಂಚ್ ಮಾಡ್ತಾ ಇದೆ ಅಂತ ಒಂದು ಯಾವ ಡೇಟ್ ಗಾಗಿ ಮಾಡ್ತಾ ಇದೆ ಅಂತ ನಿಮಗೆ ತಿಳಿಸ್ಕೊಡಬೇಕು ಅಂತ ಇದೀನಿ ಸೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಆಗಿ ಯಾಕಂದ್ರೆ ನಾನು ಡೈಲಿ ಇದೇ ತರದ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೋ ದಟ್ ಬೀಂಗ್ ಸೇಡ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಸೋ ನಾವು ತುಂಬಾ ದಿನದಿಂದ ರಿಲಯನ್ಸ್ ಜಿಯೋ ನ ಯೂಸ್ ಮಾಡ್ಕೊಂಡು ಬರ್ತಾ ಇದೀವಿ ಯೂಸುವಲಿ ಒಂದು ರಿಲಯನ್ಸ್ ಜಿಯೋ ಸಮ್ಮರ್ ಸರ್ಪ್ರೈಸ್ ಆಗಿರ್ಬೋದು ನ್ಯೂ ಇಯರ್ ಆಫರ್ ಆಗಿರ್ಬೋದು ಜಿಯೋ ಧನದನ ಆಫರ್ ಆಗಿರ್ಬೋದು ಇದರ ಒಂದು ಆಫರ್ ಗಳನ್ನ ಯೂಸ್ ಮಾಡ್ಕೊಂಡು ಬರ್ತಾ ಇದೀವಿ ಫಸ್ಟ್ ನಾವು ಇಲ್ಲಿ ಒಂದು ಪ್ರೈಮ್ ನ ಆಕ್ಟಿವೇಟ್ ಮಾಡ್ಕೋಬೇಕಾದ್ರೆ 99 ರೂಪೀಸ್ ನ ಕೊಟ್ಟು ಪ್ರೈಮ್ ನ ಆಕ್ಟಿವೇಟ್ ಮಾಡ್ಕೊಂಡು ಅದಾದ ನಂತರ ಒಂದು 309 ಆಗಿರ್ಬೋದು 502 ರೂಪೀಸ್ ಆಗಿರ್ಬೋದು ಇದರ ಒಂದು ರೀಚಾರ್ಜ್ ನ ಮಾಡ್ಕೊಂಡು ಕರೆಂಟ್ ಪ್ಲಾನ್ ಆಗಿ ಜಿಯೋ ಧನದನ ಆಫರ್ ನ ಯೂಸ್ ಮಾಡ್ಕೊಂಡು ಬರ್ತಾ ಇದೀವಿ ಸೋ ತುಂಬಾ ಜನ ಕನ್ಫ್ಯೂಷನ್ ಇದ್ದಾರೆ ಯೂಸುವಲಿ ಒಂದು ರಿಲಯನ್ಸ್ ಜಿಯೋ ಜುಲೈ 15 ಗೆ ಎಂಡ್ ಆಗ್ತಾ ಇದೆ ಅಥವಾ ಒಂದು 13 ಗೆ ಎಂಡ್ ಆಗ್ತಾ ಇದೆ ಅಂತ ಒಂದು ಕನ್ಫ್ಯೂಷನ್ ಇದ್ದಾರೆ ನೆಕ್ಸ್ಟ್ ಯಾವ ಒಂದು ರೀಚಾರ್ಜ್ ಮಾಡ್ಸ್ಕೋಬೇಕು ಹೊಸ ಆಫರ್ ಯಾವಾಗ ಬರುತ್ತೆ ಪ್ರೈಮ್ ನ ಕೂಡ ಆಕ್ಟಿವೇಟ್ ಮಾಡ್ಕೊಂಡಿದೀವಿ ಒಂದು ವ್ಯಾಲಿಡಿಟಿ ಯಾವಾಗ ಮುಗಿಯುತ್ತೆ ಅಂತ ತುಂಬಾ ಜನ ಒಂದು ಕನ್ಫ್ಯೂಷನ್ ಇದ್ದಾರೆ ಫೈನಲಿ ನಮಗೆ ಇಲ್ಲಿ ರಿಲಯನ್ಸ್ ಒಂದು ಅನೌನ್ಸ್ಮೆಂಟ್ ನ ಕೊಡ್ತಾ ಇದೆ 21 ಗೆ ಅಂದ್ರೆ ಜುಲೈ 21 ಗೆ ಒಂದು ಹೊಸ ಅಪ್ಡೇಟ್ ನ ಕೊಡ್ತಾ ಇದೆ ಹೊಸ ಡಿವೈಸ್ ಗಳನ್ನ ಲಾಂಚ್ ಮಾಡ್ತಾ ಇದೆ ಸೋ ಈ ಒಂದು ಇವೆಂಟ್ ಅಲ್ಲಿ ಕೂಡ ನಿಮಗೆ ಒಂದು ಹೊಸ ಆಫರ್ಸ್ ಗಳನ್ನ ಲಾಂಚ್ ಮಾಡ್ತಾ ಇದೆ ಸೋ ಇದರಲ್ಲಿ ಒಂದು ರಿಲಯನ್ಸ್ ಡಿವೈಸ್ ಬಗ್ಗೆ ಮಾತಾಡ್ತೀನಿ ನಿಮಗೆ ಇಲ್ಲಿ ಒಂದು 500 ರೂಪೀಸ್ ಗೆ ಒಂದು ವೋಲ್ಟಿ ಸಪೋರ್ಟ್ ಇರುವ 4G ಫೋನ್ 500 ರೂಪೀಸ್ ಗೆ ಒಂದು ಇವೆಂಟ್ ಅಲ್ಲಿ ಲಾಂಚ್ ಆಗ್ತಾ ಇದೆ ಸೋ ಒಂದು ಡಿವೈಸ್ ತುಂಬಾ ಒಳ್ಳೆ ಡಿವೈಸ್ ಇದೆ ನೀವು ಒಂದು ಫೀಚರ್ ಫೋನ್ ಆಗಿ ಇದನ್ನ ಯೂಸ್ ಮಾಡ್ಕೋಬಹುದು ಸೋ ಆಫರ್ಸ್ ನ ಬಗ್ಗೆ ನಾವು ಮಾತಾಡಿದ್ರೆ ಇವಾಗ ಈಜಿಲಿ ಒಂದು ನಾವು ಇವಾಗ ಪ್ರೈಮ್ ನ ಆಕ್ಟಿವೇಟ್ ಮಾಡ್ಕೊಂಡಿದೀವಿ ನಿಮ್ಮ ಒಂದು 309 ಆಗಿರ್ಬೋದು 502 ರೂಪೀಸ್ ಆಗಿರ್ಬೋದು ಒಂದು ರೀಚಾರ್ಜ್ ನ ಮಾಡಿಸ್ಕೊಂಡಿದ್ರೆ ನಿಮ್ಗೆ ಏನಾದ್ರು ಒಂದು ಆ ಸಿಮ್ ನ ವ್ಯಾಲಿಡಿಟಿ ಗೊತ್ತಿಲ್ಲ ಅಂದ್ರೆ ನಾನು ನಿಮ್ಗೆ ಪ್ರಿವಿಯಸ್ ವಿಡಿಯೋ ನಲ್ಲಿ ತೋರಿಸಿದೀನಿ ಅಂದ್ರೆ ಲಾಸ್ಟ್ ವಿಡಿಯೋ ನಲ್ಲಿ ತೋರಿಸಿದೀನಿ ನಿಮ್ಗೆ ಆ ವಿಡಿಯೋ ನ ನೋಡ್ಬಿಟ್ಟು ನೀವು ಈಸಿಯಾಗಿ ತಿಳ್ಕೋಬಹುದು ನಿಮ್ಮ ವ್ಯಾಲಿಡಿಟಿನ ಸೊ ಇದೇ ತರ ಒಂದು ಹೊಸ ಆಫರ್ ನ ಕೂಡ ಕೊಡ್ತಾ ಇದೆ ಸೊ 21 ತನ ವೇಟ್ ಮಾಡೋಣ ಅಲ್ಲಿಂದ ನಿಮಗೆ ಒಂದು ಹೊಸ ಆಫರ್ ಸಿಗುತ್ತೆ ಸೊ ಇದರಲ್ಲಿ ಒಂದು ತುಂಬಾ ಜನ ಒಂದು 15th ಅಥವಾ ಒಂದು 13th ಗೆ ಎಂಡ್ ಆಗುವ ಪ್ಲಾನ್ ಗಳನ್ನ ರೀಚಾರ್ಜ್ ಮಾಡ್ಸ್ಕೊಂಡಿದ್ರೆ ನೀವು ಯಾವಾಗ ರೀಚಾರ್ಜ್ ಮಾಡ್ಸ್ಕೊಂಡಿದ್ರೆ ಅಲ್ಲಿಂದ ಒಂದು 84 ಡೇಸ್ಗೆ ನಿಮಗೆ ವ್ಯಾಲಿಡಿಟಿ ಸಿಗುತ್ತೆ ಸೊ ಒಂದು ಪ್ರೈಮ್ ನ ಬಗ್ಗೆ ನಾವು ಮಾತಾಡಿದ್ರೆ ಪ್ರೈಮ್ ನಿಮಗೆ ಇಲ್ಲಿ 1 ಟೈಮ್ ಯೂಸರ್ ಅಂತ ಇದ್ರು ಬಟ್ ನಿಮಗೆ 1 ಇಯರ್ ವ್ಯಾಲಿಡಿಟಿ ಮಾತ್ರ ಸಿಗುತ್ತೆ 99 ರೂಪೀಸ್ ನ ನೀವು ರೀಚಾರ್ಜ್ ಮಾಡ್ಸ್ಕೊಂಡಿದ್ರೆ ಅನ್ಸುತ್ತೆ ಇವಾಗ ಅಂತೂ ಒಂದು 7 ಮಂತ್ಸ್ ಕ್ಲಿಯರ್ ಆಗಿದೆ ಅದ ನಂತರ ನಿಮಗೆ ಮತ್ತೊಂದು 4-6 ಮಂತ್ ನಿಮಗೆ ಇಲ್ಲಿ ವ್ಯಾಲಿಡಿಟಿ ಇದೆ ಒಂದು ಪ್ರೈಮ್ ನ ನೀವು ಯಾವುದೇ ತರ ಒಂದು 309 ಆಗಿರ್ಬೋದು ಇದೇ ತರ ಒಂದು ಹೆಚ್ಚು ಕಡಿಮೆ ಒಂದು ಪ್ರೈಸ್ ನಲ್ಲಿ ನಮಗೆ ರಿಲಯನ್ಸ್ ಮತ್ತೊಂದು ಆಫರ್ ಕೊಡ್ಬೋದು ಸೊ ನಿಮ್ಮ ಅನಿಸಿಕೆ ಏನಿದೆ ಅಂತ ನನಗೆ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನಾನು ನಿಮಗೆ ಅಲ್ಲಿಂದ ರಿಪ್ಲೈ ಮಾಡ್ತೀನಿ ಸೊ ನನಗಂತೂ ಒಂದು 1 GB ಡೇಟಾ ಸಾಕಾಗುತ್ತೆ ನಾನು ಅಷ್ಟೇ ಯೂಸ್ ಮಾಡ್ತೀನಿ ಡೈಲಿ ಸೊ ನನಗಂತೂ 1 GB ಡೇಟಾ ಸಾಕು ನಿಮ್ಮ ಅನಿಸಿಕೆ ಏನಿದೆ ಅಂತ ನನಗೆ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಅದೇ ತರ ನಿಮಗೆ ಡೈಲಿ 8 GB ಡೇಟಾ ಬೇಕಂತ ನಿಮಗೆ ನನಗೆ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ಬೋದು ಸೊ ಅನ್ಸುತ್ತೆ ನಿಮಗೆ ಈ ವಿಡಿಯೋ ಲೈಕ್ ಆಗಿರ್ಬೋದು ನೀವು ವಿಡಿಯೋನ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಅದೇ ತರ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಯಾಕಂದ್ರೆ ನಾನು ಡೈಲಿ ಇದೇ ತರದ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನೀವೆಲ್ಲರೂ ಸಬ್ಸ್ಕ್ರೈಬ್ ಆಗಿದ್ರೆ ನಿಮಗೆ ನಾಳೆ ಸಿಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ